ಈಗ ನಾವು ಮೊದಲಾದರೂ ಸಿನಿಮಾದಿಂಗೆ ಆಕ್ಚುಲಿ ಪ್ರೆಸ್ ಮೀಟ್ ಅಲ್ಲಷ್ಟೇ ನಾವು ಮಾತಾಡ್ತಿದ್ವಿ, ಇಲ್ಲ ಎಲ್ಲ ಒಂದು ಕೆಲಸ ಮಾಡೋಣ, ಏನು ಎಲ್ಲರನ್ನು ಕರೆಸಿ ಇಂಟರ್ವ್ಯೂ ಮಾಡೋಣ. ಯಾಕಂದ್ರೆ ಜನಗಳಿಗೆ ಇನ್ನೂ ನಾವು ಆಕ್ಚುಲಿ ತುಂಬ ಹೇಳ್ಕೋಬೇಕು, ಯಾಕಂದ್ರೆ ಇಟ್ಸ್ ನಾಟ್ ಅಂದರೆ ತುಂಬ ಚಿಕ್ಕ ಜರ್ನಿ ಅಲ್ಲ ಇದು. ಇವತ್ತು ಆ್ಯಕ್ಚುಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ, ಈಗ ಕೊಬ್ಬರಿ ಮಂಜು ಹೇಳ್ತಿದ್ರು ಇದೇ ಥರ ಸಿನಿಮಾ ಮಾಡೋಣ ಅಂತ. 39 ಲಕ್ಷದಲ್ಲಿ ಮೆಜೆಸ್ಟಿಕ್ ಮಾಡಿದ್ದು ನಾವು 39 ಲಕ್ಷ, ಅದು 20 ವರ್ಷದಿಂದ. ಇವತ್ತು 39 ಲಕ್ಷ ಆ್ಯಕ್ಚುಲಿ ಆರ್ಟಿಸ್ಟ್ ಪೇಮೆಂಟು ಸಾಲ ಮೋಸ್ಟ್ಲಿ, ರೈಟ್ ಮಂಜುಣ್ಣ? ಸೊ ಇಂಡಸ್ಟ್ರಿ ತುಂಬ ಬೆಳೆದಿದೆ, ಅಫ್ಕೋರ್ಸ್ ಬಿಸ್ನೆಸ್ಸು ಹಂಗೆ ಆಗಿದೆ. ಆದರೆ ಅವತ್ತು ಈ ಸಿನಿಮಾನ ಮಾಡಿದಾಗ ನಿಜವಾಗ್ಲೂ ನಾನು ಅವತ್ತು ತರುಣ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅದನ್ನೇ ಹೇಳ್ತಿದ್ದೆ. ಇವತ್ತು ನಾವು ಸುಮಾರು ಜನ ನೋಡ್ತಾ ಇದ್ದೀನಿ, ನಾನು ಪಿಕ್ಚರ್ಸ್ಗಳು ಬರ್ತಾರೆ, ಪಾಪ ಮೂರ್ತಾಗುತ್ತೆ, 8 ದಿನ ಕೆಲಸ ಮಾಡ್ತಾರೆ, ಆಮೇಲಿಂದ ಆ ಸಿನಿಮಾ ಯಾವುದೋ ಪಾಪ ಫೈನಾನ್ಷಿಯಲಿ ಎಲ್ಲೋ ನಿಂತು ಹೋಗುತ್ತೀನಿ. ಮೆಜೆಸ್ಟಿಕ್ ಸಿನಿಮಾ ನಿರ್ಮಾಪಕರು ಯಾರೊಬ್ಬರಿಗೂ ಸಿನಿಮಾದ ಗಂಧ ಆಗಲಿ ಗಾಳಿ ಆಗಲಿ ಅದ್ರದ್ದು ಉಸಿರು ಕೂಡ ಇರಲಿಲ್ಲ. ಅವ್ರಿಗೆ ಸಿನಿಮಾ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಆದರೆ ಮುಹೂರ್ತದ ದಿನದಿಂದ ಹಿಡಿದು ಕುಂಬಳಕಾಯಿ ತನಕ ಒಂದು ದಿನ ಸಿನಿಮಾ ನಿಂತಿದೆ. ಇದು ಓಕೆ, ಎಷ್ಟೋ ಜನ ಸಿನಿಮಾ ಮಾಡ್ಬಿಡ್ತಾರೆ, ಡನ್ ಆಗೋಗುತ್ತೆ. ಬಟ್ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ಈ ದಿನ ಬರಬೇಕು ಅಂತ ಆ ಒಂದು ರಶ್ ಇದೆಯಲ್ಲ, ಅದು ಮೋಸ್ಟ್ಲಿ ಇದು ರಮೇಶ್ ಸರ್ಗಾಗಲಿ, ರಾಮಮೂರ್ತಿ ಸರ್, ಅವ್ರ ಸ್ನೇಹಿತರಿಗೆ ಎಲ್ರಿಗೂ ನಾನು ಆ್ಯಕ್ಚುಲಿ ಜೀವನ ಪೂರ್ತಿ ಚರುಣೆ. ಯಾಕಂದರೆ ಈ ಸಿನಿಮಾ ಬರಲಿ ಅಂತ ಅಂದ್ಬಿಟ್ಟು ಹೊರಗಡೆ ಒಂದು ಆಸೆ ಪಟ್ಟರು. ಆಮೇಲೆ ಇದರಲ್ಲಿ ಅವ್ರು ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಓಡ್ಲಿ ನೋಡೋಣ ಆಮೇಲೆ ಇನ್ನೊಂದು ಮತ್ತೊಂದು ಅಂತಲ್ಲ. ಸೊ ಆ ಥರದೊಂದು ಪ್ರಿಪರೇಷನ್ ಈಗ ಆ್ಯಕ್ಚುಲಿ ತುಂಬ ಕಮ್ಮಿ ಇದೆ. ಈಗ ಸಿನಿಮಾ ನಿರ್ಮಾಣ ಮಾಡೋದೇ ಬೇರೆ ಥರ ಇದೆ, ಬೇರೆ ಪ್ಯಾಷನ್ ಇದೆ.